ಜೈ ಹಿಂದ್. ಎಸ್ಎಸ್ಸಿ ಎಂಟಿಎಸ್ 2023 ಎಕ್ಸಾಮ್ದಲ್ಲಿ ಎಲ್ಲರೂ ಒಂದು ವಿದ್ಯಾರ್ಥಿಗಳಿಗೆ ಮನಸ್ಸಿನಲ್ಲಿರುತ್ತೆ, ನಾನು ಎಷ್ಟು ಅಂಕಗಳನ್ನ ಪಡೆದ್ರೆ ಸೆಲೆಕ್ಷನ್ ಆಗಬಹುದು ಈ ವರ್ಷ ಎಸ್ಎಸ್ಸಿ ಎಂಟಿಎಸ್ ದಲ್ಲಿ ಅಂತೇಳಿ. ಸೊ ಪ್ರತಿ ಸಲ ನೀವು ನೋಡ್ತಾ ಇರ್ಬೋದು ಎಸ್ಎಸ್ಸಿ ಎಂಟಿಎಸ್ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ಕಡಿಮೆ ಇರ್ತಕ್ಕಂಥದ್ದು ಕಟ್ ಆಫ್ ನಿಲ್ತಾ ಬಂದಿದೆ. ಆದರೆ ಈ ವರ್ಷ ಹಾಗೆ ಇರುತ್ತೆ ಅಂತ ಅನ್ಕೋಲಿಕ್ಕೆ ಹೋಗಬೇಡಿ. ಯಾಕಂತಂದ್ರೆ ಈ ವರ್ಷ ಕನ್ನಡದಲ್ಲಿ ಎಕ್ಸಾಮ್ ಇರೋದರಿಂದ ಬಹಳಷ್ಟು ಜನ ಅಪ್ಲಿಕೇಶನ್ ಕೂಡ ಹಾಕಿದ್ದಾರೆ, ಆಮೇಲೆ ಕಾಂಪಿಟೇಷನ್ ಕೂಡ ಬಹಳಷ್ಟು ಆಗುವ ಒಂದು ಸಾಧ್ಯತೆ ಕೂಡ ಇದೆ. ಸೊ ಆ ಒಂದು ಕಾರಣದಿಂದ ನೀವು ಎಸ್ ಎಸ್ ಸಿ ಎಂ ಟಿ ಎಸ್ ಎಕ್ಸಾಮ್ ಅನ್ನ ಪಾಸ್ ಮಾಡಬೇಕು, ಎಷ್ಟು ಅಂಕಗಳನ್ನ ತೆಗೆದುಕೊಳ್ಬೇಕು, ಆಮೇಲೆ ಈ ವರ್ಷ ನಿಮ್ದು ಗೌರ್ಮೆಂಟ್ ಜಾಬ್ ಆಗಲೇಬೇಕು. ಇದು ಒಂದು ಸೆಂಟ್ರಲ್ ಗೌರ್ಮೆಂಟ್ ಇರೋದರಿಂದ ಅಷ್ಟು ಈಸಿ ಅಂತ ಕ್ವಶನ್ ಪೇಪರ್ ಇರೋದಿಲ್ಲ. ಸೊ ಯಾವ ಸಬ್ಜೆಕ್ಟ್ಗಳಿಗೆ ಫೋಕಸ್ ಮಾಡಬೇಕು, ಯಾವ ರೀತಿ ಓದಬೇಕು, ಯಾವುದು ಇಂಪಾರ್ಟೆಂಟ್ ಟಾಪಿಕ್ಸ್ಗಳು ಇರ್ತವೆ, ಯಾವುದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇದೆ, ಪ್ರತಿಯೊಂದು ಕೂಡ ಏನು ಮಾಡೋಣ ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಇರತಕ್ಕಂಥದ್ದು ಮಾಡೋಣ. ಸೊ ನೀವು ಎಷ್ಟು ಅಂಕಗಳನ್ನ ಪಡೆದ್ರೆ ಸೆಲೆಕ್ಷನ್ ಆಗಬಹುದು ಅನ್ನೋದು ಅದನ್ನು ಕೂಡ ಒಂದು ಅಂದಾಜು ಪ್ರಕಾರ ನಾನು ನಿಮಗೆ ಹೇಳ್ತೇನೆ. ಸೊ ಅಷ್ಟು ಮಾಡಿದ್ದೇ ಆದಲ್ಲಿ ಈ ವರ್ಷ ನಿಮ್ಮದು ಎಸ್ ಎಸ್ ಸಿ ಎಂ ಟಿ ಎಸ್ ದಲ್ಲಿ ಲಿಸ್ಟ್ದಲ್ಲಿ ಸೆಲೆಕ್ಷನ್ ಲಿಸ್ಟ್ದಲ್ಲಿ ನಿಮ್ಮ ಹೆಸರು ಬರುವಂತಹದ್ದು 99.99% ಸಾಧ್ಯತೆಗಳು ಇದ್ದಾವೆ. ಆ ಒಂದು ಕಾರಣದಿಂದ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ, ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಳ್ರಿ ಅಂತೇಳಿ ಹೇಳ್ತಾ, ಇದುವರೆಗೆ ನೀವು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅದ್ರ ಜೊತೆಗೆ ಬೆಲ್ ಐಕನನ್ನು ಮಾಡಿ ಇದೇ ರೀತಿಯಾದಂತಹ ವಿಡಿಯೋಸ್ಗಳ ನೋಟಿಫಿಕೇಶನನ್ನು ಪಡೆಯಲು. ಓಕೆನಾ? ಸೊ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಆಮೇಲೆ ಲೈಕ್ ಮಾಡೋದನ್ನು ಮರಿಬೇಡಿ. ಈಗಲೇ ಜಸ್ಟ್ ಲೈಕ್ ಮಾಡಿ ಮುಂದಿನ ಒಂದು ಸೆಷನ್ ಒಂದು ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ಇನ್ನೊಂದು ಇನ್ಫಾರ್ಮೇಷನ್ ನಿಮಗಿದೆ, ಯಾರಾದರೂ ಎಸ್ ಎಸ್ ಸಿ ಎಂ ಟಿ ಎಸ್ ಎಕ್ಸಾಮ್ಗೆ ಯಾರೆಲ್ಲ ಮಾಡ್ತಾ ಇದ್ದಾರ ಪ್ರಿಪ್ರೇಷನ್, ಅವ್ರಿಗಾಗಿ ಇಜಿ ಕ್ಲಾಸಸ್ದಲ್ಲಿ ನಿಮಗೆ ಒಂದು ಕಂಪ್ಲೀಟ್ ಆಗಿರ್ತಕ್ಕಂತಹ ಕೋರ್ಸ್ ಅವೈಲೇಬಲ್ ಇದೆ. ಓನ್ಲಿ 999 ರುಪೀಸ್ಗೆ ಈಗಲೇ ಜಾಯ್ನ್ ಆಗಿ ಇದರಲ್ಲಿ ನಿಮಗೆ ಜಿ ಕೆ, ಜಿ ಎಸ್, ಇಂಗ್ಲೀಷು, ಮೆಂಟಲ್ ಎಬಿಲಿಟಿ, ಮ್ಯಾಥ್ಸ್, ಈ ಎಲ್ಲ ನಾಲ್ಕು ವಿಷಯಗಳ ಎಲ್ಲ ವಿಡಿಯೋಸ್ಗಳು ಚಾಪ್ಟರ್ ವೈಸ್ ಸಿಗ್ತವೆ, ಥಿಯರಿ ವೈಸ್ ಸಿಗ್ತವೆ. ಅದ್ರ ಜೊತೆಗೆ PDF ನೋಟ್ಸ್ಗಳು ಇರ್ತಕ್ಕಂಥದ್ದು ಕೂಡ ನಾವು ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಇಷ್ಟೆಲ್ಲ ಓನ್ಲಿ 999 ರುಪೀಸಲ್ಲಿ ನಿಮಗೆ ಸಿಗ್ತಾ ಇದೆ. ಇದರ ಸದುಪಯೋಗವನ್ನು ಪಡೆದುಕೊಳ್ಳ್ರಿ. ಯಾರೆಲ್ಲ ಜಾಯ್ನ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು. 8861928 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿ ಪಡ್ಕೊಳ್ರಿ. ಈಗಲೇ ಜಾಯ್ನ್ ಆಗ್ರಿ. ಯಾಕೆ ಈಗಲೇ ಜಾಯ್ನ್ ಆಗ್ರಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಈಗ ನೀವು ಜಾಯ್ನ್ ಆದರೆ ಬೇಗನೆ ಸಿಲೆಬಸ್ ಇರ್ತಕ್ಕಂಥದ್ದಾಗಿದೆ ನೀವು. ಸೊ ಕಂಪ್ಲೀಟ್ ಆಗಿರ್ತಕ್ಕಂಥ ಸಿಲೆಬಸ್ಸನ್ನು ಮುಗಿಸಿದ್ರೆ ನಿಮ್ಗೆ ಅರ್ಥ ಆಗುತ್ತಲ್ಲ ಏನೆಲ್ಲ ಇದೆ ಏನೆಲ್ಲ ಇಲ್ಲ ಅಂತೇಳಿ. ಅದ್ರ ಸಲುವಾಗಿ ಸೊ ಕ್ಲಾಸಸ್ಗಳು ತುಂಬ ಚೆನ್ನಾಗಿವೆ. ಸೊ ಬಹಳಷ್ಟು ಜನ ರಿಸ್ಪಾನ್ಸ್ ಕೂಡ ಬಹಳ ಒಳ್ಳೆಯದು ಬಂದಿದೆ ನಮಗೆ ಸೊ ಕ್ಲಾಸಸ್ಗಳ ಬಗ್ಗೆ. ಆದ್ದರಿಂದ ನೀವು ಕೂಡ ಜಾಯ್ನ್ ಆಗೋ ಇಷ್ಟ ಇತ್ತು ಅಂತಂದರೆ ಜಾಯ್ನ್ ಆಗಬಹುದು. ಇಲ್ಲ ಅಂತಂದರೆ ನೀವು ಮನೆಯಲ್ಲಿ ಕೂತುಕೊಂಡು ಬುಕ್ಸ್ಗಳನ್ನ ರೆಫರ್ ಮಾಡಿಕೊಂಡು ನೀವೇನು ಮಾಡಬಹುದು, ಸ್ಟಡಿ ಮಾಡಬಹುದು. ಓಕೆ, ಇವೆಲ್ಲ ಕ್ಲಾಸಸ್ಗಳು ನಿಮಗೆ ಕನ್ನಡದಲ್ಲಿ ಅವೈಲೇಬಲ್ ಆಗ್ತವೆ. ಜಿ ಕೆದಲ್ಲಿ ಎಕನಾಮಿ, ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸು, ಜಿಯೋಗ್ರಫಿ ಇದೆ, ಹಿಸ್ಟ್ರಿ ಇದೆ, ಕಾನ್ಸ್ಟಿಟ್ಯೂಷನ್, ಪಾಲಿಟಿ ಇದೆ, ಕರೆಂಟ್ ಅಫೇರ್ಸ್ ಇದೆ, ಕಂಪ್ಯೂಟರ್ ಇದೆ, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳಿವೆ ಕನ್ನಡದಲ್ಲಿ, ಅವೆಲ್ಲ ಇರ್ತಕ್ಕಂಥದ್ದು ನಿಮಗೆ. ಆಮೇಲೆ ಇಂಗ್ಲೀಷ್ದಲ್ಲಿ ನೀವು ನೋಡೋದಾದರೆ ಸ್ಪಾಟಿಂಗ್ ಎರರ್ ಇದೆ, ಸೆಂಟೆನ್ಸ್ ಕಂಪ್ಲೀಷನ್ ಇದೆ, ಸೆಂಟೆನ್ಸ್ ಇಂಪ್ರೂವ್ಮೆಂಟ್, ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಇದೆ, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಇದೆ, ಸಿನಾನಿಮ್, ಆಂಟಾನಿಮ್, ಸ್ಪೆಲ್ಲಿಂಗ್ಸು, ಕ್ಲೌಸ್ ಟೆಸ್ಟು, ಆಮೇಲೆ ಕಾಂಪ್ರಿಹೆನ್ಷನ್, ಇವೆಲ್ಲ ಇರ್ತಕ್ಕಂಥದ್ದು ನಿಮಗೆ 25 ಮಾರ್ಕ್ಸ್ಗೆ ಬರುತ್ತೆ. 25 ಕ್ವಶನ್ಸ್ಗಳು ಬರ್ತವೆ. ಸೊ ಇಷ್ಟೆಲ್ಲ ಸಿಲೆಬಸ್ ನಿಮಗೆ ಕವರ್ ಮಾಡಿರ್ತೇವೆ. ಅದ್ರ ಜೊತೆಗೆ ಮೆಂಟಲ್ ಎಬಿಲಿಟಿ ಮತ್ತು ಮ್ಯಾಥ್ಸ್ ಕೂಡ ಕ್ಲಾಸಸ್ಗಳನ್ನು ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೇವೆ. ಸೊ ಇದು ಓನ್ಲಿ ಎಲಿಜಿಬಲ್ ಇರುತ್ತೆ, 40 ಪ್ರಶ್ನೆಗಳು ಇರ್ತವೆ. ಅದರಲ್ಲಿ ನಿಮಗೆ ತೆಗೆದುಕೊಳ್ಬೇಕಾಗಿರ್ತಕ್ಕಂಥದ್ದು 12 ಕ್ವಶನ್ಸ್ಗಳನ್ನ ರೈಟ್ ಮಾಡಿದರೆ ಸಾಕು, ಎಲಿಜಿಬಲ್ ಆಗ್ತೀರಾ ಸೆಷನ್ 1. ಸೆಷನ್ 1 ಇರುತ್ತೆ ಅದು, ಮೆಂಟಲ್ ಎಬಿಲಿಟಿ, ರೀಸನಿಂಗ್ ಮತ್ತು ಮ್ಯಾಥ್ಸ್. ಓಕೆ, ಸೊ ಈ ಕ್ಲಾಸಸ್ಗಳನ್ನ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಇದನ್ನು ಕೂಡ ನಿಮಗೆ ಎಲ್ಲ ಇರ್ತಕ್ಕಂಥದ್ದು ಸಿಗ್ತಾ ಇದೆ. ಸೊ ಈಗ ನೆಕ್ಸ್ಟ್ ನಾವು ನಮ್ಮ ಮೇನ್ ಪಾಯಿಂಟ್ಗೆ ಬರೋಣ. ನಿಮಗೆ ಹೇಳಿದ್ದೆ ಎಸ್ ಎಸ್ ಸಿ ಎಂ ಟಿ ಎಸ್ ಎಕ್ಸಾಮ್ದಲ್ಲಿ ನಾವು ಎಷ್ಟು ಅಂಕಗಳನ್ನು ತೆಗೆದುಕೊಂಡ್ರೆ, ಎಷ್ಟು ಮಾರ್ಕ್ಸ್ಗಳನ್ನ ತೆಗೆದುಕೊಂಡ್ರೆ ಈ ವರ್ಷ ಇರ್ತಕ್ಕಂಥದ್ದು ನಾವು ಸೆಲೆಕ್ಷನ್ ಲಿಸ್ಟ್ದಲ್ಲಿ ಇರ್ತೇವೆ ಅಂತೇಳಿ, ಲಿಸ್ಟ್ದಲ್ಲಿ ಇರ್ತೇವೆ 2023 ನಿಮಗೆ ಗೌರ್ಮೆಂಟ್ ಜಾಬ್ ಸಿಕ್ಕೇ ಸಿಗುತ್ತೆ ಅಂತ. ಇದಕ್ಕೆ ಮೊಟ್ಟ ಮೊದಲನೇದಾಗಿ ನಿಮಗೆ ಹೇಳಬೇಕಾಗಿರ್ತಕ್ಕಂಥದ್ದು ಏನು ಅಂತಂದರೆ, ಮೊಟ್ಟ ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸಿಲೆಬಸ್ಸನ್ನು ಏನು ಮಾಡಬೇಕು ಮೊದಲು ನೋಡ್ಕೊಳ್ರಿ. ಏನೈತಿ ಸಿಲೆಬಸ್ ಎಕ್ಸಾಮ್ಗೆ, ಸಿಲೆಬಸ್ ನೋಡ್ಕೊಂಡ್ಮೇಲೆ ಸಿಲೆಬಸ್ಸನ್ನು ಏನು ಮಾಡಬೇಕು ಕಂಪ್ಲೀಟ್ ಮಾಡುವಂತಹ ಒಂದು ಟೈಮ್ ಟೇಬಲನ್ನು ಏನು ಮಾಡ್ರಿ ರಚನೆ ಮಾಡ್ಕೊಳ್ರಿ. ಯಾಕಂದ್ರೆ ಸಿಲೆಬಸ್ ಭಾಳ ಆಗುತ್ತೆ, ಜಿ ಕೆದಲ್ಲಿ ಬಹಳಷ್ಟು ವಿಷಯಗಳು ಬರ್ತವೆ, ಅವನ್ನೆಲ್ಲ ಓದ್ಕೋಬೇಕು. ನಿಮ್ಮ ಎಕ್ಸಾಮ್ ಇರ್ತಕ್ಕಂಥದ್ದು ಯಾವಾಗ ನಡೀತೈತಿ, ಏಪ್ರಿಲ್ದೊಳಗೆ, ಏಪ್ರಿಲ್ 2023 ಸ್ಟಾರ್ಟ್ ಆಗ್ತವೆ ಇವು.
ಇಲ್ಲಿಂದ ನಿಮ್ಮ ಸೆಷನ್ಸ್ಗಳು, ನಿಮ್ಮ ಒಂದು ಶಿಫ್ಟ್ಗಳು ಇರ್ತಕ್ಕಂಥದ್ದು ಸ್ಟಾರ್ಟ್ ಆಗ್ತವೆ. ಆದ್ದರಿಂದ ಇದಕ್ಕಿಂತ ಮುಂಚೆಲೇ ನೀವು ಸಿಲೆಬಸ್ ಅನ್ನು ಮುಗಿಸ್ಲಿಕ್ಕೆ ಟ್ರೈ ಮಾಡ್ರಿ, ಕಂಪ್ಲೀಟ್ ಟೈಮ್ ಟೇಬಲ್ ಮಾಡಿಕೊಂಡು. ಆಮೇಲೆ ಇರ್ತಕ್ಕಂಥದ್ದು, ನೀವು ಯಾವ ರೀತಿ ಇರ್ತಕ್ಕಂಥದ್ದು ಮೊದಲು ಸಬ್ಜೆಕ್ಟ್ಸ್ಗಳನ್ನು ಓದಬೇಕು ನೋಡ್ರಿ. ಮೊದಲು ಫೋಕಸ್ ಮಾಡಬೇಕಾಗಿರ್ತಕ್ಕಂಥದ್ದು, ಈಗ ಟೈಮ್ ಕಡಿಮೆ ಇರೋದರಿಂದ ಮೊದಲು ಫೋಕಸ್ ಮಾಡಬೇಕಾಗಿರ್ತಕ್ಕಂಥದ್ದು ಯಾವುದು ಅಂತಂದರೆ ಸಬ್ಜೆಕ್ಟ್ಸ್ಗಳು ನೋಡ್ರಿ. ನಾಲ್ಕು ಮುಖ್ಯವಾಗಿ ನಾಲ್ಕೈದು ಸಬ್ಜೆಕ್ಟ್ಗಳು ಬರ್ತವೆ. ಒಂದೇದು ಇರ್ತಕ್ಕಂಥದ್ದು ಬಯಾಲಜಿಗೆ ಫೋಕಸ್ ಮಾಡಿ, ಅದಾದಮೇಲೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಪಾಲಿಟಿಗೆ ಫೋಕಸ್ ಮಾಡಿ, ಇದಾದಮೇಲೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಜಿಯೋಗ್ರಫಿ. ಸೊ ಜಿಯೋಗ್ರಫಿದಲ್ಲಿ ನೀವು ಇಂಡಿಯನ್ ಜಿಯೋಗ್ರಫಿ ಆಮೇಲೆ ಮ್ಯಾಪ್ಸ್ಗಳನ್ನು ಒಂದು ಸ್ವಲ್ಪ ನೋಡ್ಕೋಬೇಕು. ಇದಾದಮೇಲೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಇನ್ನೊಂದು ಹಿಸ್ಟ್ರಿ. ಹಿಸ್ಟ್ರಿದಲ್ಲಿ ಮಿಡಿವಲ್ ಹಿಸ್ಟ್ರಿ ಇರ್ತಕ್ಕಂಥದ್ದು ಏನು ಮಾಡಿರಿ, ಮಧ್ಯಕಾಲೀನ ಯುಗ ಅಂತ ಹೇಳ್ತಾರಲ್ಲ ಮಧ್ಯಕಾಲೀನ ಯುಗ, ಸೊ ಅದನ್ನು ಒಂದು ಸ್ವಲ್ಪ ಡೀಪಾಗಿ ನೋಡ್ರಿ. ಆಮೇಲೆ ಗಾಂಧಿ ಯುಗ ಏನಿದೆ ಅದನ್ನು ಒಂದು ಸ್ವಲ್ಪ ಇರ್ತಕ್ಕಂಥದ್ದು. ಸೊ ಅದರಿಂದ ಭಾಳಷ್ಟು ಕ್ವಶನ್ಸ್ಗಳು ಬರೋವಂಥ ಚಾನ್ಸಸ್ ಇದಾವೆ. ಇದಾದಮೇಲೆ ಕರೆಂಟ್ ಅಫೇರ್ಸ್ ಅಂತೂ ನೋಡಲೇಬೇಕು. ಕರೆಂಟ್ ಅಫೇರ್ಸ್ ಮಿನಿಮಮ್ ಸಿಕ್ಸ್ತ್ ಮಂತ್ದ ಕರೆಂಟ್ ಅಫೇರ್ಸ್ ನೋಡ್ರಿ. ಅಕ್ಟೋಬರ್ 2022 ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಎಕ್ಸಾಮ್ ಬರುವವರೆಗೆ ಕರೆಂಟ್ ಅಫೇರ್ಸನ್ನು ನೋಡ್ಕೋಬೇಕು. ಸಿಕ್ಸ್ ಮಂತ್ಸದ್ದು ಆಗುತ್ತೆ ಅದು. ಓಕೆ, ಸೊ ಇದಿಷ್ಟು ಜಿ ಕೆದಲ್ಲಿ ನೋಡಬೇಕಾಗಿರ್ತಕ್ಕಂಥದ್ದು. ಇನ್ನೊಂದು ವಿಷಯ, ನೀವು ಇನ್ನೊಂದು ಜಿ ಕೆಯನ್ನು ಕವರ್ ಮಾಡಬೇಕು, ಸೆಷನ್ ಟೂ ಅನ್ನು ಕವರ್ ಮಾಡಬೇಕಂತಂದ್ರೆ ಇಂಗ್ಲೀಷು. ಇಂಗ್ಲೀಷ್ ಇರ್ತಕ್ಕಂಥದ್ದು ಬೇಸಿಕ್ ಲೆವೆಲ್ದಿಂದ ಅಡ್ವಾನ್ಸ್ ಲೆವೆಲ್ವರೆಗೆ ಇರುವಂಥ ಎಲ್ಲ ಕಾನ್ಸೆಪ್ಟ್ಗಳು ಇರ್ತಕ್ಕಂಥದ್ದು ಏನು ಮಾಡಬೇಕು, ನೀವು ಅರ್ಥ ಮಾಡ್ಕೊಂಡಿರ್ಬೇಕು, ಅವಾಗ ಇಂಗ್ಲೀಷ್ ಪರ್ಫೆಕ್ಟ್ ಆಗಿ ಆಗ್ತೀರ. ಓಕೆ, ಸೊ ಇಷ್ಟೆಲ್ಲ ಇರ್ತಕ್ಕಂಥದ್ದು ನೀವು ನೋಡ್ಕೊಂಡಿದ್ದೆ ಆದಲ್ಲಿ ಇವುಗಳನ್ನು ಮೊದಲು ಫೋಕಸ್ ಮಾಡಿರಿ, ಮೊದಲು ಇವುಗಳನ್ನು ಮುಗಿಸ್ಕೊಡ್ರಿ. ಇದನ್ನು ಮುಗಿಸಿದ್ದೆ ಆದಲ್ಲಿ ನೀವು ಒಂದು 90% ಎಲ್ಲ ಮುಗಿಸಿದಂಗನ, 90% ಸಿಲೆಬಸ್ ಮುಗಿಸಿದಂಗೆ. ಇನ್ನು 10% ಏನಿರ್ತೈತಿ, ಎಕನಾಮಿ ಇರ್ತೈತಿ, ಬೇರೆ ಬೇರೆ ಆರ್ಟ್ ಆ್ಯಂಡ್ ಕಲ್ಚರ್ ಇರ್ತೈತಿ, ಆ ಒಂದು ಸ್ವಲ್ಪ ವಿಷಯಗಳು ಬರ್ತವೆ. ಸೊ ಅವುಗಳಿಂದ ಒಂದು 2-3 ಪ್ರಶ್ನೆಗಳು ಬರ್ತವೆ. ಆದರೆ ಇದರಿಂದ 90% ಸಿಲೆಬಸ್ ಕವರ್ ಮಾಡಿದಂಗೆ ಮೊದಲು ನೀವು ಓದ್ಕೊಡ್ತಾ ಹೋಗಿ. ಸೊ ಇದು ಯಾವಾಗದು, ಸೆಷನ್ ಟೂದ್ ಹೇಳ್ತಾ ಇದ್ದೀನಿ. ಸೆಷನ್ ಒಂದು ಅಂತೂ ಏನಿರುತ್ತೆ ಹೇಳ್ರಿ, ಇಲ್ಲಿ ನೋಡ್ರಿ ಈಗ ಸೆಷನ್ ಒಂದರಲ್ಲಿ 20 ಇರ್ತವೆ ಮ್ಯಾಥ್ಸು, ಮೆಂಟಲ್ ಎಬಿಲಿಟಿ 20, ಟೋಟಲ್ 40 12 ಕ್ವಶನ್ ರೈಟ್ ಮಾಡಿರಿ. ಇದರಲ್ಲಿ ಯಾವುದಾದ್ರೂ ಒಂದು 6 ಬಿಡಿಸ್ರಿ ನಿಮಗೆ ಈಸಿ ಇರುವಂಥದ್ದು. ಇದರಲ್ಲಿ ಒಂದು 6, ಇದರಿಂದ ಇದ್ರೊಳಗೆ 6-8, ಇದ್ರೊಳಗೆ ಒಂದು 6-8, 8 ಆಡ್ಲಿ 16 ಕ್ವಶನ್ಸ್ಗಳನ್ನು ನೀವು ಮಾಡಬೇಕು. ಆಮೇಲೆ ಇದರಲ್ಲಿ ನೆಗೆಟಿವ್ ಇರಂಗಿಲ್ಲ, 16 ಕ್ವಶನ್ಸ್ ರೈಟ್ ಮಾಡಬೇಕು. ಓದಿದ್ದು ನಿಮಗೆ ಟೈಮ್ ಸಾಕಾಗಂಗಿಲ್ಲ, ಯಾಕಂದರೆ 45 ಇರ್ತೈತಿ. ಓದಿದ್ದು ಎಲ್ಲ ಅಂದಾಜನ್ನು ಹಾಕಬೇಕು, ಯಾಕಂದರೆ ಇಲ್ಲಿ ನೆಗೆಟಿವ್ ಇರ್ತಕ್ಕಂಥದ್ದು ಇಲ್ಲಿ ಇರಂಗಿಲ್ಲ. ಅದ್ರ ಸಲುವಾಗಿ ಅಂದಾಜು ಹಾಕಬೇಡ್ರಿ. 16 ಅಂತೂ ನಿಮಗೆ ಆಗೇ ಆಗ್ತವೆ, ಬೈ ಚಾನ್ಸ್ ಇದ್ರೊಳಗೆ ಒಂದು 2 ತಪ್ಪ. ಅದು ಅಂದರೆ ಅಂದಾಜು ಹಾಕಿರೋ ಒಳಗೂ ಕೂಡ ಬಂದು ಅಂತಂದರೆ 12 ಕ್ವಶನ್ಸ್ ರೈಟ್ ಆಗೇ ಆಗ್ತವೆ. ಸೊ ಆ ಒಂದು ಕಾರಣದಿಂದ ಈಸಿಯಾಗಿ ಒಂದನೇ ಸೆಷನನ್ನು ನಾವು ಕ್ಲಿಯರ್ ಮಾಡ್ಬೋದು. ಸೆಷನ್ ಟೂದಲ್ಲಿ 25 ಕ್ವಶನ್ಸ್ಗಳು ಜಿ ಕೆ ಇದ್ದರೆ 25 ಕ್ವಶನ್ಸ್ಗಳು ಮ್ಯಾಥ್ಸ್ ಇಂಗ್ಲೀಷ್ ಇರ್ತವೆ. ಸೊ ಟೋಟಲ್ ಆಗಿ 50 ಕ್ವಶನ್ಸ್ಗಳು ಇರ್ತವೆ. ಇದರಲ್ಲಿ ಎಷ್ಟು ಅಂಕಗಳನ್ನು ತೆಗೆದುಕೊಳ್ಬೇಕೀಗ ಇದರಲ್ಲಿ ನೋಡ್ರಿ, ಈ ಜಿ ಕೆ ಜಿ ಎಸ್ ಇರ್ತಕ್ಕಂಥದ್ದು ನೀವು 15-16 ಕ್ವಶನ್ಸ್ಗಳನ್ನ ರೈಟ್ ಮಾಡಿದರೆ ಇದು ಒಂದು ನಿಮ್ಮದು ಟಾಪ್ ಸ್ಕೋರ್ ಅಂತ ನಾನು ಅನ್ಕೋತೀನಿ. ಯಾಕಂತಂದರೆ ಅಷ್ಟು ಟಫ್ ಇರುತ್ತೆ ಅದು ಜಿ ಕೆ ಜಿ ಎಸ್. ಆದ್ದರಿಂದ ಒಂದು 15 ಮಾಡಿದ್ರೆ ಅಂತ ತಿಳ್ಕೊಳ್ರಿ, ಇದು ಟಾಪ್ ಸ್ಕೋರ್. ಆಮೇಲೆ ಇಂಗ್ಲೀಷ್ದಲ್ಲಿ ನೀವು ಮಾಡಲೇಬೇಕಾಗಿರ್ತಕ್ಕಂಥದ್ದು ಇಲ್ಲಂತಂದರೂ 20-22 ಕ್ವಶನ್ಸ್ಗಳನ್ನು ಮಾಡಲೇಬೇಕು. 22 ಬೇಡ, 20 ಹಿಡ್ಕೊಬಿಡ್ರಿ. ಯಾಕಂದರೆ ಇಂಗ್ಲೀಷ್ ನಮ್ಮ ಕರ್ನಾಟಕದವ್ರಿಗೆ ಒಂದು ಸ್ವಲ್ಪ ಟಫ್ ಆಗುತ್ತೆ. ಟಫ್ ಅಂತಲ್ಲ, ಎಲ್ಲರಿಗೂ ಹೇಳ್ತಾ ಇಲ್ಲ ನಾನು, ಕೆಲವೊಬ್ಬರು ಏನು ಅಂತಂದರೆ ಯಾರು ಓದಿರಂಗಿಲ್ಲ ಅವ್ರಿಗೆಲ್ಲರಿಗೂ ಟಫ್ ಹೌದಲ್ವಾ. ಸೊ ನಾನು ಕೂಡ ಕರ್ನಾಟಕದವನಿರೋದ್ರಿಂದ ನನಗೇನು ಟಫ್ ಅನಿಸೋದಿಲ್ಲ ಇಂಗ್ಲೀಷು. ಸೊ ಕೆಲವೊಬ್ಬರಿಗೆ ಅನಿಸುತ್ತೆ, ಯಾಕಂದರೆ ಸರಿಯಾಗಿ ಬೇಸಿಕ್ ನಾಲೆಜ್ ಇರೋದಿಲ್ಲ, ಬೇಸಿಕ್ ನಾಲೆಜ್ ಪಡ್ಕೊಂಡಿರೋದಿಲ್ಲ, ಆದ್ದರಿಂದ ಇಲ್ಲಿ ಈ ರೀತಿ ಆಗುತ್ತೆ. ಸೊ ಇಲ್ಲಿ ಇರ್ತಕ್ಕಂಥದ್ದು ನೀವು ಇಂಗ್ಲೀಷ್ದಲ್ಲಿ 25 20 ತೆಗೆದುಕೊಂಡಿದ್ದೆ ಅದರಲ್ಲಿ. ಸೊ ಟೋಟಲ್ ಆಗಿ ನೀವು ಇಲ್ಲಿ 35 ಇರ್ತಕ್ಕಂಥದ್ದು ಮಾಡ್ತೀರಾ. ಸೊ ನನ್ನ ಒಂದು ಅಂದಾಜಿನ ಪ್ರಕಾರ ಈ ವರ್ಷ 30+ ಯಾರ್ದು ಕರೆಕ್ಟ್ ಆಗಿರುತ್ತೆ ಅಂತಂದರೆ 30 ಕ್ವಶನ್ಸ್ಗಳು ರೈಟ್ ಆಗಿ ಅವ್ರದ್ದು ಒಂದು ಪ್ರಶ್ನೆಗೆ 3 ಇರೋದರಿಂದ ಮಾರ್ಕ್ಸು ಟೋಟಲ್ ಆಗಿ 90+ ಯಾರ್ದು ಆಗುತ್ತೆ ಈ ವರ್ಷ, 90+ ಯಾರ್ದು ಆಗುತ್ತೆ ಅವ್ರದ್ದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರ್ದಾಗ ಕರೀತಾರೆ. ಹಾಂ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರ್ದಾಗ ಕರೀತಾರೆ. ಸೊ ನಿಮ್ಮದು ಲಿಸ್ಟ್ದಲ್ಲಿ ಹೆಸರು ಬಂದೇ ಬರುತ್ತೆ. ಆದರೆ ನಾನು ಹೇಳೋದು ಅಂತಂದರೆ ಈ ಒಂದು ಟಾರ್ಗೆಟ್ ಇಟ್ಕೊಂಡ್ರೆ, 35 ಟಾರ್ಗೆಟ್ ಇಟ್ಕೊಂಡ್ರೆ ನಿಮ್ಮದು ಸೆಲೆಕ್ಷನ್ ಆಗಲಿಕ್ಕೆ ಯಾರೂ ತಡೆಯೋದಿಲ್ಲ. ಇಲ್ಲಿ ಹೇಳ್ತಕ್ಕಂಥ 35 ಆಯಿತು ಅಂತಂದರೆ ಜಿ ಕೆದಲ್ಲಿ 25, ಇಂಗ್ಲೀಷ್ದಲ್ಲಿ 20, ಸಾರಿ ಜಿ ಕೆದಲ್ಲಿ 15,
ಇಂಗ್ಲೀಷ್ದಲ್ಲಿ 20 ನೀವು ತೊಗೊಂಡಿದ್ದೆ, ಅದರಲ್ಲಿ ಟೋಟಲ್ 35 ನಿಮ್ಮದು ರೈಟ್ ಆಗಿದ್ದು ಅಂತಂದರೆ ಎಲ್ಲ ನೆಗೆಟಿವ್ ತೆಗೆದು ಸೊ ಇಷ್ಟು ನೀವು ಮಾಡಿದ್ದೆ ಅದರಲ್ಲಿ ಅಂದರೆ 35 ಗುಂಡ್ಲೆ 3 ಎಷ್ಟಾಗುತ್ತೆ ರೀ 105. 105 ಮಾರ್ಕ್ಸ್ಗಳು, 100 ಪ್ಲಸ್ ಮಾರ್ಕ್ಸ್ಗಳನ್ನು ನೀವು ತೊಗೊಂಡ್ರಂತಂದ್ರೆ ನಿಮ್ಮ ಸೆಲೆಕ್ಷನ್ ಆಗೋದು ಯಾರೂ ತಡೆಯೋದಿಲ್ಲ. ಸೊ ಹಾಗಾಗಿ ಈ ಒಂದು ಟಾರ್ಗೆಟನ್ನು ಇರ್ತಕ್ಕಂಥದ್ದು ನಾವು ಕೂಡ ಇಟ್ಕೊಂಡೇವಿ. ಸೊ ಇಷ್ಟು ಹುಡುಗರಿಗೆ ನಾವು ಮಾಡಿಸ್ಲೇಬೇಕಂತ. ಈಗ ಜಿ ಕೆದ್ದು ಎಲ್ಲ ಕ್ಲಾಸಸ್ಗಳು ನಿಮಗೆ ಈ ಒಂದು ಕಂಪ್ಲೀಟ್ ಪ್ಯಾಕೇಜಲ್ಲಿ ಸಿಗ್ತಾ ಇದೆ. ಇಂಗ್ಲೀಷ್ದೊಳಗೆ ಬೇಸಿಕ್ ನಾಲೆಜ್ದಿಂದ ಅಡ್ವಾನ್ಸ್ ಲೆವೆಲ್ವರೆಗೆ ಇರುವಂಥ ಎಲ್ಲ ಕ್ಲಾಸಸ್ಗಳನ್ನು ಕೂಡ ಒದಗಿಸ್ತಾ ಇದ್ದೇವೆ. ಈಗ ಪ್ರಾಕ್ಟೀಸ್ ಸೆಟ್ ಕೂಡ ನಿಮಗೆ ಲೈವ್ ಕ್ಲಾಸ್ದಲ್ಲಿ ನಿಮಗೆ ಸ್ಟಾರ್ಟ್ ಆಗಿದೆ. ನಿನ್ನೆ ಇರ್ತಕ್ಕಂಥದ್ದು ಜಿ ಕೆ ಕ್ಲಾಸ್ ಪ್ರಾಕ್ಟೀಸ್ ಟೆಸ್ಟ್ ಇರ್ತಕ್ಕಂಥದ್ದು ನಾವು ತೊಗೊಂಡಿದ್ವಿ. ಸೊ ಹೀಗೆ ಕ್ಲಾಸಸ್ಗಳು ನಡೀತಾ ಇರ್ತವೆ. ಯಾರಾದರೂ ಜಾಯ್ನ್ ಆಗಬೇಕಂದ್ರೆ ಕ್ಲಾಸಸ್ಗೆ ಕೂಡ ಜಾಯ್ನ್ ಆಗ್ಬೋದು. ಆಮೇಲೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೂ ಜಾಯ್ನ್ ಆಗಬೇಕು ಅಂತಂದರೆ ಕ್ಲಾಸಸ್ಗಳಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ಧನ್ಯವಾದಗಳು. ಜೈ ಹಿಂದ್.